Hello friends, good afternoon, welcome back to our channel. So friends, ivat Friday gagante 12:30 aitu iga logna shuru martta idini. Kalna itukta idini avre kalna avre kaina 1 kg vashtu tagobandiddu belage uppittik solpa akte nenne palavu solpa akte inu uldiradna solpa nadru itkavre bele sambar maadi tinnana anustu hagagi kalana nensidde belaggene iga itkidta idini. So belaggene nensidru saha chanage itukbodu. ಸೊ ಈಗ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲೇದಾಗಿ ಇಲ್ಲಿ ನೋಡ್ಬೋದು ನನ್ನ ಕಾಳನ್ನ 1 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ಕೋತೀನಿ. ಕಾಳನ್ನ ಇತ್ತಿಟ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಬಿಟ್ಟಿದ್ದೀನಿ. ಹಾಗೆ ಆಲೂಗೆಡ್ಡೆನ ನೋಡಿ, ಆಲೂಗೆಡ್ಡೆ 2 ತೊಗೊಂಡಿದ್ದೀನಿ, 2ನ್ನ ಹೆಚ್ಚಿಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ. ಹಾಗೆ ಬೇಕಾಗಿರೋ ಮಸಾಲೆ ಪದಾರ್ಥ ತೊಗೊಂಡಿದ್ದೀನಿ. ಕಾಯಿನ ಅರ್ಧ ಭಾಗ ಅಂದರೆ ಚಿಕ್ಕ ಭಾಗದಲ್ಲಿ ಅರ್ಧ ಭಾಗದಲ್ಲಿ ಅರ್ಧ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, 1 ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೇಬಲ್ ಸ್ಪೂನ್ ಊರುಗಡಲೆ, ಹಾಗೆ ಗಸಗಸೆ 2 ಚಕ್ಕೆ, 3 ಲವಂಗ, 1.5 ಇಂಚಷ್ಟು ಶುಂಠಿ, ಹಾಗೆ ಟೊಮೆಟೊ ಇಷ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಏನು ನಾನು ತೊಗೊಂಡಿರುವಂಥ ಮಸಾಲೆ ಪದಾರ್ಥ ಏನಿದೆ ಎಲ್ಲದನ್ನು ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಯೂಶ್ವಲಿ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ, ನಾನು ಮಸಾಲೆ ಸಾಂಬಾರ್ಗಳು ಏನಿರುತ್ತೆ ಅದಕ್ಕೆ ನಾನು ಇದೇ ರೀತಿ ಮಸಾಲೆಗಳನ್ನ ಒಗ್ಗರಣೆಯಲ್ಲಿ ಅಂದರೆ ಒಂದು ರೀತಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ರುಬ್ಕೋತೀನಿ. ಈ ರೀತಿ ಮೆಥಡೇ ಫಾಲೋ ಮಾಡ್ತೀನಿ. ತುಂಬ ರುಚಿ ಅನಿಸುತ್ತೆ ನನಗೆ ಈ ರೀತಿ ಸಾಂಬಾರು ಮಾಡಿದ್ರೆ, ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತೀನಿ. ಅದರಲ್ಲೂ ಇದ್ಕವರೆ ಬೆಳಗ್ಗೆ ಇದೇ ರೀತಿ ನೀವು ಸಹ ಫಾಲೋ ಮಾಡಿ. ಸಾರಂತೂ ತುಂಬ ಚೆನ್ನಾಗಾಗುತ್ತೆ. ಸೊ ಈಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಎಲ್ಲ ಮೆತ್ತಗಾಗಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೋತೀನಿ. ತೆಂಗಿನಕಾಯಿನೂ ಸಹ ಫ್ರೈ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ರುಚಿ. ನಾನು ಹಾಗಾಗಿ ತೆಂಗಿನಕಾಯಿನೂ ಸಹ ಹಾಕಿ ಫ್ರೈ ಮಾಡ್ಕೋತೀನಿ. ಸಾಮಾನ್ಯವಾಗಿ ಇತ್ಕೋರೆ ಬೇಳೆ ಸಾಂಬಾರು ಅಂದರೆ ಎಲ್ರಿಗೂ ಇಷ್ಟ. ಸೀಸನಲ್ಲಿ ಅವರೆಕಾಯಿ ಏನು ಸಿಗುತ್ತೆ ಆ ಟೈಮಲ್ಲಿ ಇತ್ಕೋರೆ ಬೇಳೆ ಎಲ್ಲರೂ ಸಹ ಮಾಡಿ ತಿಂತಾರೆ. ಎಲ್ರಿಗೂ ಸಹ ತುಂಬ ಫೇವ್ರೆಟ್ಟು, ನನಗೂ ಅಷ್ಟೇ ತುಂಬ ಫೇವ್ರೆಟ್ಟು. ಸ್ವಲ್ಪ ಕೊತ್ತಂಬರಿ ಸಹ ಹಾಕ್ತಾಯಿದ್ದೀನಿ. ಹಾಗೆ ಏನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಆ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ರುಬ್ಲಿಕ್ಕೋಸ್ಕರ. ಇದೇ ಮೆಥಡಲ್ಲಿ ನಾನು ಇತ್ಕವರೆ ಬೆಳಗ್ಗೆ ಚಿಕನ್ನ ಅಕ್ಕಿನೂ ಸಹ ಸಾಂಬಾರು ಮಾಡ್ತೀನಿ. ಹಾಗೆ ಕೈಮಾ ಅಂತ ಬರುತ್ತೆ ಮಟನ್ ಕೈಮಾ, ಅದಕ್ಕೂ ಸಹ ನನಗೆ ತುಂಬ ಇಷ್ಟ ಆಗುತ್ತೆ ಇತ್ಕವರೆ ಬೆಳೆ ಕಾಂಬಿನೇಷನಲ್ಲಿ. ಒಮ್ಮೆ ಮಾಡಿ ತೋರಿಸ್ತೀನಿ ನಾನು. ಹಾಗೆ ಇಲ್ಲಿ ಚಿಲ್ಲಿ ಪೌಡ್ರ್ ಸಹ ಹಾಕೋತಾ ಇದ್ದೀನಿ 1 ಟೇಬಲ್ಸ್ಪೂನಷ್ಟು. ಹಾಗೆ ಧನಿಯಾ ಪೌಡ್ರನ್ನು ಸಹ ಹಾಕೋತಾ ಇದ್ದೀನಿ. ಇಲ್ಲಿ 2 ಟೇಬಲ್ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತೀನಿ. ಹಾಗೆಯೇ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋತೀನಿ. ಅರಿಶಿನನ ಹಾಕೋದನ್ನು ಮರೆತುಬಿಟ್ಟೆ ನಾನು. ಸೊ ಸಾಂಬಾರಲ್ಲೇ ಅರಿಶಿನನ ಹಾಕೋತೀನಿ. ರುಬ್ಬಾಗಿದೆ, ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅಲ್ಲಿ ನಾನೊಂದು 2 ಟೇಬಲ್ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಹಾಗೆ ಸಾಸಿವೆನ ಸಹ ಹಾಕ್ಕೋತೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಸೊ ಈಗ ಸಿಡ್ದಿದೆ. ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಒಂದು ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರ್ತಾಯಿದೆ. ಬಂದಾದಮೇಲೆ ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ತೀನಿ ಇದರಲ್ಲಿ. ಕರಿಬೇವು ಸ್ವಲ್ಪ ಡ್ರೈ ಆಗಿದೆ. ಈ ರೀತಿ ಚೆನ್ನಾಗಿ ಈಗ ನಾನು ಡ್ರೈ ಮಾಡ್ಕೊಂಡಿದ್ದೀನಿ. ಆಲೂಗೆಡ್ಡೆ ಏನು ತೊಗೊಂಡಿದ್ದೆ ಅದನ್ನು ಸಹ ಹಾಕ್ಕೋತಾ ಇದ್ದೀನಿ. ಆಲೂಗೆಡ್ಡೆ ಚೆನ್ನಾಗಿ ಈಗ ಫ್ರೈ ಆಗಿದೆ. ನಾನೀಗ ಇತ್ಕೊರೆ ಕಾಳು ಏನಿದೆ ಅದನ್ನು ನಾನು ಮುಂಚೆನೇ ಹಾಕ್ಕೊಳ್ಳಲ್ಲ, ಮಸಾಲೆ ಎಲ್ಲ ಸೇರಿಸಿ ಆದಮೇಲೆ ನಾನು ಆಮೇಲೆ ಇತ್ಕೊರೆ ಬೇಳೆಕಾಳನ್ನ ಹಾಕ್ಕೋತೀನಿ. ಸೊ ಆಲೂಗೆಡ್ಡೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಆಲೂಗೆಡ್ಡೆನ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ಸಾಂಬಾರು ಒಂದು ಕುದಿ ಬಂದಾದಮೇಲೆ ನಾನು ಇತ್ಕೊರೆ ಬೇಳೆ ಏನಿದೆ ಅದನ್ನು ನಾನು ಇದರಲ್ಲಿ ಸೇರಿಸ್ತೀನಿ. ಸೊ ಈ ಮೆಥಡಲ್ಲಿ ನಾನು ಮಾಡ್ತೀನಿ. ಇತ್ಕೊರೆ ಕಾಳು ಬೇಗ ಬೆಂದು ಹೋಗ್ಬಿಡುತ್ತೆ, ಹಾಗಾಗಿ ಸೊ ಸಾಂಬಾರಿಗೆ ಎಷ್ಟು ತೆಳುವಾಗಬೇಕು ಅಷ್ಟು ನಾನು ನೀರು ಹಾಕ್ಕೊಂಡು ಸರಿಯಾಗಿ ಮಾಡ್ಕೊಂಡಿದ್ದೀನಿ, ಹೊಂದಿಸ್ಕೊಂಡಿದ್ದೀನಿ. ನೋಡ್ಬೋದು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನನ ಸೇರಿಸ್ತಾ ಇದ್ದೀನಿ. ನಾನು ಮಸಾಲೆಗೆ ಅರಿಶಿನ ಹಾಕೋದನ್ನು ಮರ್ತುಬಿಟ್ಟಿದ್ದೆ ಹಾಗಾಗಿ. ಸೊ ಈಗ ಚೆನ್ನಾಗಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಸಾಂಬಾರು ಸಹ ಕುದಿತಾ ಬಂತು. ಈಗ ನಾನು ಏನು ಕಾಳು ತೊಗೊಂಡಿದ್ದೀನಿ ಅದನ್ನು ನಾನು ಹಾಕ್ಕೋತಾ ಇದ್ದೀನಿ. ಈಗ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಈಗ ನಾನು ಸೇರಿಸ್ಕೊತೀನಿ. ಸೊ ನೋಡ್ಬೋದು ಉಪ್ಪು ಹಾಕಿದ್ದು ಸಹ ಆಯಿತು, ಟೇಸ್ಟ್ ಸಹ ಮಾಡ್ತಾ ಇದ್ದೀನಿ ನಾನು, ಪರ್ಫೆಕ್ಟ್ ಇದೆ ಅನ್ನಿಸ್ತು ನನಗೂ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈಗ ನಾನು ಒಂದೇ ಒಂದು ವಿಷಲ್ ಸಾಕ್ಸ್ಕೊತೀನಿ, ಸಾಕಾಗುತ್ತೆ ಅಷ್ಟರಲ್ಲೇ ಬೆಂದೋಗುತ್ತೆ. ಈಗ ನಾನು ಈ ಸೈಡು ಮುದ್ದೆಗೂ ಸಹ ಇಟ್ಕೊತಾ ಇದ್ದೀನಿ, ಇದಕ್ಕವರೆ ಬೆಳಗ್ಗೆ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ, ವಿಷಲ್ಸು ಸಹ ಆಗೋಯಿತು ಅಷ್ಟರಲ್ಲಿ. ಈಗ ನಾನು ಬಾಣಲೆನ ಈ ಕಡೆ ಸ್ಟೌವಲ್ಲಿ ಇಟ್ಕೊಂಡಿದ್ದೀನಿ, ಇದು ಸ್ವಲ್ಪ ಫಾಸ್ಟಾಗಿ ಉರಿಯುತ್ತೆ ಹಾಗಾಗಿ. ಫ್ರೆಂಡ್ಸ್ ಈಗ ನೀರು ಸಹ ಕುದಿತಾ ಬಂತು, ಈಗ ನಾನು ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ನೀಟಾಗಿ ನನಗೆ ಬಾಣಲಿಯಲ್ಲಿ ಮುದ್ದೆ ಮಾಡಿ ಮಾಡಿ ರೂಢಿಯಾಗ್ಬಿಟ್ಟಿದೆ, ನನಗೆ ತುಂಬ ಸುಲಭವಾದ ವಿಧಾನ ಅನಿಸುತ್ತೆ ಬಾಣಲಿಯಲ್ಲಿ. ಹಾಗಾಗಿ ನಾನು ಬಾಣಲೆಯಲ್ಲೇ ಟ್ರೈ ಮಾಡ್ತೀನಿ. ಪಾತ್ರೆಯಲ್ಲೂ ಸಹ ತುಂಬ ಚೆನ್ನಾಗಾಗುತ್ತೆ ಮುದ್ದೆ, ನೀಟಾಗಿ ಪಾತ್ರೆಯಲ್ಲಿ ತಿರುಗಿಸ್ಕೋಬೋದು. ಬಾಣಲಿಯಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಆಗುತ್ತೆ. ನನಗೆ ಈಗ ಪರ್ಫೆಕ್ಟಾಗಿ ಮಾಡಿ ಮಾಡಿ ರೂಢಿಯಾಗಿದೆ, ಹಾಗಾಗಿ ನಾನು ಬಾಣಲಿಯಲ್ಲೇ ಮಾಡ್ಕೋತೀನಿ. ಹಸ್ಬೆಂಡ್ಗೆ ಒಂದು ಮುದ್ದೆ, ನನಗೊಂದು ಮುದ್ದೆ, ಮಗಳಿಗೊಂದು ಪುಟಾಣಿ ಮುದ್ದೆ, ಮೂರು ಮುದ್ದೆನ ನೀಟಾಗಿ ಮಾಡ್ಕೋಬೋದು ಇದರಲ್ಲಿ. ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು ಇದು ಈ ರೀತಿ ನೀಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ನೋಡ್ಬೋದು. ಈಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಹಾಕೋಕ್ಕೋಗಲ್ಲ, ಒಂದು ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ಸ್ ಅಷ್ಟು ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಸ್ಲೋ ಫ್ಲೇಮಲ್ಲಿ ಬೇಯಬೇಕು ಮುದ್ದೆ, ಒಂದು ರೀತಿ ಒಳ್ಳೆ ಫ್ಲೇವರ್ ಬರುತ್ತೆ ಆ ರೀತಿ ಬೇಯಬೇಕು. ಬೆಂದಾಗಿದೆ ಈಗ ಮುದ್ದೆ, ನೇನು ಬೇಯ್ತಾ ಇದೆ ಅಷ್ಟರಲ್ಲಿ ಸಾಂಬಾರು ಸಹ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕವರೆ ಬೇಳೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು, ಅಷ್ಟು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಒಮ್ಮೆ ಸಾಂಬಾರನ್ನ ಟ್ರೈ ಮಾಡಿ. ಹಾಗೆ ಅಷ್ಟರಲ್ಲಿ ಮುದ್ದೆನೂ ಸಹ ಆಗಿದೆ ನೋಡಿ. ತಟ್ಟೆಯಲ್ಲಿ ಕಟ್ಕೋತೀನಿ ನಾನು. ಮುಂಚೆ ಎಲ್ಲ ನಾನು ಪಾತ್ರೆಯಲ್ಲಿ ಮುದ್ದೆ ಮಾಡಿ ಕೆಳಗಡೆ ಇಟ್ಕೊಂಡು ತಿರುಗಿಸ್ಬಿಟ್ಟು ಆಮೇಲೆ ಈ ಮಣೆಯಲ್ಲಿ ಕಟ್ತಾ ಇದ್ದೆ. ಈಗ ಸ್ವಲ್ಪ ಕೆಲಸಗಳನ್ನೆಲ್ಲ ಸುಲಭ ಮಾಡ್ಕೊಂಡಿದ್ದೀನಿ. ಅರ್ಜೆಂಟಿಗೆ ಮಾಡಬೇಕಾದ್ರೆ ಇದೇ ಥರ ಮಾಡ್ಕೋತೀನಿ. ಮುದ್ದೆ ಕ್ವಾಂಟಿಟಿ ಜಾಸ್ತಿ ಮಾಡಬೇಕಾದ್ರೆ ನಾನು ಪಾತ್ರೆಯಲ್ಲಿ ಮಾಡ್ಕೋತೀನಿ. ಅಂದರೆ ಯಾರಾದರೂ ಗೆಸ್ಟ್ ಇದ್ದಾಗ ಮುದ್ದೆ ಜಾಸ್ತಿ ಮಾಡಬೇಕಾಗುತ್ತೆ ಆವಾಗ. ಸೊ ಈ ರೀತಿ ತಟ್ಟೆಯಲ್ಲೇ ಕಟ್ಕೋತೀನಿ. ಸೊ ನೋಡ್ಬೋದು ಮುದ್ದೆ ನೀಟಾಗಿ ರೆಡಿ ಆಯಿತು. ಹಸ್ಬೆಂಡ್ಗೆ ಮುದ್ದೆನ ಇಡ್ತಾ ಇದ್ದೀನಿ, ಇಟ್ಬಿಟ್ಟು ಈಗ ನಾನು ಸಾಂಬಾರು ಹಾಕಿ ಕೊಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಹೋಯಿತು ಕೆಲಸಗಳೆಲ್ಲ, ಗಂಟೆ ಈಗ 3 ಗಂಟೆ ಹತ್ತತ್ರ ಆಯಿತು. ಸೊ ಸಾಂಬಾರು ನೋಡಿ ತುಂಬ ಎಮ್ಮೆಯಾಗಿ ಬಂದಿದೆ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿ ಬಂದಿದೆ. ಹಸ್ಬೆಂಡ್ಗೆ ಈಗ ನಾನು ಊಟನ ಕೊಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಗಂಟೆ 3:00 ಆಗೋಯಿತು, ಸ್ವಲ್ಪ ಲೇಟಾಗಿ ಹೋಯಿತು. ಸ್ವಲ್ಪ ಬ್ಯಾಂಕ್ ಹತ್ರ ಬೇರೆ ಹೋಗಿದ್ದೆ, ಅದೊಂದು ಸ್ವಲ್ಪ ಕೆಲಸಗಳಿತ್ತು, ಅದು ಮುಗಿಸ್ಕೊಂಡ್ಬಿಟ್ಟು ಬಂದು ಇದಕ್ಕವರೆ ಬೆಳೆ ಮಾಡಿಟ್ಟು ಹೋಗಿದ್ದೆ. ಬಂದ ಮೇಲೆ ನಾನು ಸಾಂಬಾರು ಮಾಡಿದೆ. ಸೊ ಸ್ವಲ್ಪ ಲೇಟಾಗಿ ಹೋಯಿತು, ಇನ್ನೂ ಮಗಳು ಬರೋದಿದೆ. ಬಿಸಿ ಮುದ್ದೆ ಮಾಡಿದ್ದೀನಿ, ಹಸ್ಬೆಂಡಿಗೆ ಸ್ವಲ್ಪ ಜ್ವರ ಕೆಮ್ಮೆಲ್ಲ ಇದೆ ತುಂಬಾ, ಹಾಗಾಗ್ಬಿಟ್ಟು ಮುದ್ದೆನೇ ಮಾಡಿಕೊಟ್ಟೆ ಸಾಂಬಾರ್ ಜೊತೆ. ಸೊ ಇದಕ್ಕವರೆ ಬೆಳೆ ಸಾಂಬಾರು ಮಾಡಿದ್ದೀನಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸಾಂಬಾರಂತೂ ತುಂಬ ಚೆನ್ನಾಗಾಗಿದೆ. ಸೊ ನೋಡಿ, ಮುದ್ದೆ ಜೊತೆ ಅನ್ನ ಊಟ ಮಾಡೋಲ್ಲ, ಬರೀ ಮುದ್ದೆ ಊಟ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಇದಕ್ಕವರೆ ಬೆಳೆ ಸಾಂಬಾರು ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋನ ಎಂಡ್ ತನಕ ನೋಡಿ, ವಿಡಿಯೋ ಮುಂದುವರಿಯುತ್ತೆ. ಓಕೆನಾ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಕಷಾಯನ ರೆಡಿ ಮಾಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಏಲಕ್ಕಿ, ಒಂದು 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, ಒಂದು 10 ಕಾಳು ಮೆಣಸು, ಸ್ವಲ್ಪ ಶುಂಠಿ, ಹಾಗೆ ಚಕ್ಕೆ ಒಂಚೂರು, ಹಾಗೆ ಲವಂಗ 2, ಹಾಗೆ ಒಂದು 1/2ದಷ್ಟು ಪಲಾವ್ ಎಲೆ, ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ, ಆಮೇಲೆ ಸ್ವಲ್ಪ ಟೀ ಪುಡಿ, ಹಾಗೆ ಬೆಲ್ಲನ ಟೇಸ್ಟ್ಗೋಸ್ಕರ ಹಾಕಿದ್ದೀನಿ. ಹಾಕ್ಬಿಟ್ಟು ಸೋಸ್ ಕೊಡ್ತಾ ಇದ್ದೀನಿ. ಕೆಮ್ಮಿಗೋಸ್ಕರ ನಾನು ಈ ರೀತಿ ಕಷಾಯ ಮಾಡಿಟ್ಟು ಒಂದು 3-4 ಟೈಮ್ ಕೊಡ್ತಾ ಬಂದರೆ ಅವರಿಗೆ ಸಾಧ್ಯವಾದಷ್ಟು ಕೆಮ್ಮು ಕಡಿಮೆ ಆಗುತ್ತೆ, ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಕೊಡ್ತಿದ್ದೀನಿ ಅವರಿಗೆ.
ಸೊ ಹಾಗೆ ಇಲ್ಲಿ ಪಕ್ಕದ ಮನೆಯಲ್ಲಿ ಪೂಜೆಗೂ ಸಹ ಬಂದಿದ್ದೆ ನಾನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ದೇವ್ರ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತೇಳ್ಬಿಟ್ಟು ಪಕ್ಕದಲ್ಲೇ ಇಲ್ಲಿ ಓಂ ಶಕ್ತಿ ಇದೇನೋ ಪೂಜೆ ಮಾಡಿದ್ರು, ಕುಂಕುಮ ಕರೆದಿದ್ರು, ಹಾಗೆ ಹೋಗ್ಬಿಟ್ಟು ಬಂದೆ. ಈಗ 7:30 ಆಗೋಯ್ತು ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತಲೇ ಹೇಳ್ಬೋದು, ಅಂದರೆ ಸ್ಯಾಟರ್ಡೇ ಮಾರ್ನಿಂಗ್ ಇದು. ಸೊ ನಾನು ಮಾಮೂಲಿ ಪೂರಿ ಮಾಡ್ತಾ ಇದ್ದೀನಿ, ಅಂದರೆ ಇತ್ಕೋರೆ ಬೇಳೆ ಸಾಂಬಾರು ಇದೆ, ಅದಕ್ಕೆ ಸ್ವಲ್ಪ ಪೂರಿ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು, ಪ್ರೆಸ್ಸಿಂಗ್ ಮಿಷಿನ್ನ ನೀಟಾಗಿ ತೋರಿಸ್ಕೊಡಿ ಅಂತ ಹೇಳಿದರು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಮೇಲೆ ಕೆಳಗೆ ಎರಡು ಕಡೆಯೂ ಮಿಷಿನಲ್ಲಿ ಹಚ್ಕೊಂಬಿಟ್ಟು ಈ ರೀತಿ ಪೂರಿನ ಒತ್ಕೊಂಬಿಟ್ಟು ಒಂದೇ ಸಮವಾಗಿ ಬರುತ್ತೆ, ಚೆನ್ನಾಗಿ ಉಬ್ಬುತ್ತೆ ಸಹ ನೋಡ್ಬೋದು. ಈ ರೀತಿ ಪೂರಿ ಮಾಡ್ಕೋಬೋದು. ಈ ಪ್ರೆಸ್ಸಿಂಗ್ ಮಿಷಿನು ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗೆ, ಅದನ್ನ ಸ್ವಲ್ಪ ಡೀಟೇಲಾಗಿ ಹೇಳಿ ಅಂತ ಹೇಳಿದರು, ಹಾಗಾಗಿ ಮತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ನಾನು. ಹಾಗೆ ಇತ್ಕೋರೆ ಬೇಳೆ ಸಾಂಬಾರು ಏನಿತ್ತು ಅದರ ಅದಕ್ಕೇ ಪೂರಿ ಹಾಕಿ ಈಗ ಮಗಳಿಗೆ ಕೊಡ್ತಾ ಇದ್ದೀನಿ. ಹಸ್ಬೆಂಡ್ಗೆ ಪೂರಿ ಕೊಟ್ಟಿಲ್ಲ, ಅವ್ರಿಗೆ ಕೆಮ್ಮಿತ್ತು ಸ್ವಲ್ಪ, ಹಾಗಾಗಿ ಅವ್ರು ಪೂರಿ ಬೇಡ ಅಂದರು. ಅವ್ರಿಗೋಸ್ಕರ ನಾನು ಡ್ರೈ ಆಗಿ ಚಪಾತಿ ಎರಡು ಮಾಡಿಕೊಟ್ಟೆ. ಇದು ಸ್ಕೂಲ್ ಹತ್ರ ಈಗ ಮೀಟಿಂಗಿಗೋಸ್ಕರ ಬಂದಿದ್ದೀನಿ ಫ್ರೆಂಡ್ಸ್. ಮೀಟಿಂಗೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಈಗ ಈವ್ನಿಂಗ್ ಆಗಿದೆ, ಈವ್ನಿಂಗ್ 6:30 ಆಗಿದೆ. ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಪಕೋಡಗೋಸ್ಕರ ಕಟ್ ಮಾಡಿಕೊಂಡೆ, ಆದರೆ ಮಂಚೂರಿ ಮಾಡಿ ಅಂತ ಮಗಳು ಹೇಳಿದ್ರಿಂದ ಮಂಚೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಪು 1 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲ, 1 ಆನಿಯನ್, ಹಾಗೆ 1 ಹಸಿರುಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೈದಾ ಹಿಟ್ಟು 1¼ ಕಪ್ಪು, ಕಾರ್ನ್ಫ್ಲೋರ್ 1¼ ಕಪ್ಪು, ಹಾಗೆ ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಸೋಯಾ ಸಾಸ್, ಹಾಗೆ ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ. ಟೊಮೆಟೊ ಚಿಲ್ಲಿ ಎರಡೂ ಸಹ ಮಿಕ್ಸ್ ಇದೆ ಈ ಸಾಸಲ್ಲಿ, ಅದನ್ನೇ ತೊಗೊಂಡಿದ್ದೀನಿ. ಕ್ಯಾಬೇಜನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಏನು ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಎರಡೂ ಸಹ ಸೇರಿಸ್ತಾ ಇದ್ದೀನಿ. ಕ್ಯಾಬೇಜ್ ಇನ್ನೂ ಸಣ್ಣದಾಗಿ ಕಟ್ ಮಾಡಬೇಕಾಗಿತ್ತು, ಪಕೋಡಗಾಗಿ ಕಟ್ ಮಾಡಿದ್ರಿಂದ ನಾನು ಮತ್ತೆ ಕಟ್ ಮಾಡಲಿಕ್ಕಾಗಲಿಲ್ಲ, ಅದಕ್ಕೇ ಅದರಲ್ಲೇ ಮಾಡೋಣ ಅಂತ ಡಿಸೈಡಾಗಿ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಗರಂ ಮಸಾಲ, ಉಪ್ಪು ಮೂರೂ ಸಹ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು. ಅದರಲ್ಲಿ ನೀರಿನ ಅಂಶ ಏನಾದರೂ ಇತ್ತು ಅನ್ಸಿದ್ರೆ ನಿಮಗೆ ಅದೇ ಸಾಕಾಗುತ್ತೆ, ಇಲ್ಲಾಂದರೆ ನಾವು ಮತ್ತೆ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ನೀರಿನ ಅಂಶ ತುಂಬ ಕಡಿಮೆ ಇದೆ ಅನಿಸಿದ್ರೆ ಮಾತ್ರ ನೀವು ಇದಕ್ಕೆ ನೀರನ್ನು ಸೇರಿಸ್ಕೋಬೋದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಈಗ ನಾನು ಸೇರಿಸ್ಕೋತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ಕಲಸಿದ್ದಾಗಿದೆ ಕ್ಯಾಬೇಜನ್ನು. ಬೇಕಂದರೆ ಇದಕ್ಕೆ ನೀವು ಫುಡ್ ಕಲರ್ನು ಸಹ ಸೇರಿಸ್ಬೋದು. ಫುಡ್ ಕಲರ್ ಇಲ್ದಿರೋದ್ರಿಂದ ನಾನು ಫುಡ್ ಕಲರ್ನ ಸೇರಿಸ್ಲಿಕ್ಕೆ ಹೋಗಿಲ್ಲ. ಹಾಗೆ ಸ್ಟವ್ ಮೇಲೂ ಸಹ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಆಲ್ಮೋಸ್ಟ್ ಬಿಸಿ ಆಗಿದೆ ಈಗ, ಹಾಗೆ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯಾ ಅಂತ, ಅಂದರೆ ಬಿಸಿ ಆಗಿದೆಯಾ ಅಂತ ನೋಡ್ಬೋದು. ಈ ರೀತಿ ಹಾಕಿದ ತಕ್ಷಣ ಎಣ್ಣೆಯಿಂದ ಮೇಲೆ ಬಂದರೆ ನೀಟಾಗಿ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ಈ ಥರ ನೋಡ್ಬಿಟ್ಟು ಹಾಕೋಬೇಕಾಗುತ್ತೆ. ಎಣ್ಣೆ ಬಿಸಿಲೆ ಅಂದರೆ ಎಲ್ಲ ಹೋಗ್ಬಿಟ್ಟು ತಳದಲ್ಲೇ ಕೂತ್ಕೊಂಡ್ಬಿಟ್ಟು ಅಂಟ್ಕೊಬಿಡುತ್ತೆ. ಹಾಗಾಗಿ ಈಗ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕ್ಯಾಬೇಜು ಏನಿದೆ ಅದನ್ನು, ಮಿಕ್ಸ್ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ತುಂಬ ಸಣ್ಣದಾಗಿ ಬೇಕಾದ್ರೆ ಹಾಕೋಬೋದು. ನಾನು ಸ್ವಲ್ಪ ಕ್ಯಾಬೇಜನ್ನ ದಪ್ಪದಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ, ಹಾಗಾಗಿ ಚೂರು ದಪ್ಪದಾಗಿ ನಾನು ಉಂಡೆನ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ಈ ರೀತಿ ಹಾಕ್ಕೊಡ್ತಾ ಇದ್ದೀನಿ. ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ತುಂಬ ಹೈ ಫ್ಲೇಮಲ್ಲ ಮಾಡಿಬಿಟ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಮೇಲ್ ಮಾತ್ರ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಈ ರೀತಿ ಸಪ್ರೇಟ್ ಮಾಡಿ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಡಬ್ ಮಾಡಬೇಕಾದ್ರೆ ಒಂದು ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಹೊರಗಡೆ. ಸೊ ನೋಡ್ಬೋದು ಈಗ ಚೆನ್ನಾಗಿ ಬೆಂದಿದೆ. ಒಂದು 10 ನಿಮಿಷ, ಒಂದು 7 to 10 minutes ಅಷ್ಟರಲ್ಲಿ ನೀಟಾಗಿ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಬೆಂದ್ಕೊಬಿಡುತ್ತೆ. ಚೆನ್ನಾಗಿ ಎಣ್ಣೆನೆಲ್ಲ ಇಳಿಸ್ಬಿಟ್ಟು ಈಗ ಪ್ಲೇಟಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆ ಅಷ್ಟರಲ್ಲಿ ಇನ್ನೂ ಒಂದು ಸ್ವಲ್ಪ ಇತ್ತು ಹಿಟ್ಟು ಅಂದರೆ ಕ್ಯಾಬೇಜ್ದು ಮಿಕ್ಸು, ಮತ್ತೊಂದು ಸಲ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಈಗ ನಾನು ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೋತೀನಿ. ಅಷ್ಟರಲ್ಲಿ ಹಸ್ಬೆಂಡು ಸಹ ಒಂದು 4 ಎಗ್ನ ಬೇಯಿಸ್ಕೊಂಡಿದ್ರು. ಅವರು ಎಗ್ ಚಿಲ್ಲಿ ಮಾಡ್ಕೋತೀನಿ ಅಂತೇಳ್ಬಿಟ್ಟು ಬೇಯಿಸ್ಕೊಂಡಿದ್ರು, ಅದನ್ನು ಸಹ
ಸಿಪ್ಪೆ ಸುಲಿದ್ಬಿಟ್ಟು ಕಟ್ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಅವ್ರಿಗೆ ಎಗ್ ಚಿಲ್ಲಿ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಮೊಟ್ಟೆನೆಲ್ಲ ಈಗ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ, ನೋಡ್ಬೋದು. ಹಾಗೇ ಅವ್ರಿಗೆ ಈಗ ಒಂದು ಏನು ನಾವು ಬಜ್ಜಿ ಮಾಡ್ತೀವಲ್ಲ ಆ ಥರ ಹಿಟ್ಟನ್ನ ಕಲಸ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರು, ಹಾಗೇ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು ನಾಲ್ಕನ್ನು ಹಾಕ್ಬಿಟ್ಟು ಒಂದು ಬಜ್ಜಿ ಬೋಂಡದ ಹಿಟ್ಟು ಎಷ್ಟು ಮಾಡ್ಕೋತೀವಿ ಅಷ್ಟರಲ್ಲಿ ಆ ಹಂತದಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ಅಂದರೆ ಅಷ್ಟು ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಡ್ತಾ ಇದ್ದೀನಿ ನಾನು. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಿರೋ ಥರ ಕಲಿಸ್ಕೊತಾ ಇದ್ದೀನಿ. ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಡಬ್ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಏನು ನನ್ನ ಕ್ಯಾಬೇಜ್ ಫ್ರೈ ಆಗಿದೆ ಚೆನ್ನಾಗಿ, ನೋಡ್ಬೋದು. ಸ್ವಲ್ಪ ಹಸ್ಬೆಂಡು ನಾನು ಮಗಳು ಬಾಯಲ್ಲೇ ತಿಂದು ಅರ್ಧ ಖಾಲಿ ಮಾಡಿಬಿಟ್ಟಿದ್ದು. ಒಂದು ಫಸ್ಟ್ ಸ್ಟೆಪ್ಪಲ್ಲಿ ನಾನೇನು ಹಾಕಿಕ್ಕಿದ್ದೆ ಆ ಕ್ಯಾಬೇಜ್ ಫ್ರೈ, ನೋಡ್ಬೋದು. ಈಗ ಅದೇ ಎಣ್ಣೆಗೆ ನಾನು ಬಜ್ಜಿ ಬೊಂಡ ಯಾವ ರೀತಿ ಮಾಡ್ತೀವಿ ಆ ಥರ ಹಾಕ್ಕೋತಾ ಇದ್ದೀನಿ. ಏನು ನಾವು ಮೊಟ್ಟೆ ಬೊಂಡ ಮಾಡ್ಕೊತೀವಲ್ಲ ಫ್ರೆಂಡ್ಸ್, ಅದೇ ಥರ, ಬೇರೆ ಏನಿಲ್ಲ. ಅಂದರೆ ಇಲ್ಲಿ ನಾನು ಕಾರ್ನ್ಫ್ಲೋರ್ ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ, ಅಲ್ಲಿ ನಾವು ಮೊಟ್ಟೆ ಬೊಂಡದಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಕಾರ್ನ್ಫ್ಲೋರ್ ಮೈದಾ ಚಿಲ್ಲಿ ಪೌಡ್ರು ಉಪ್ಪು ಇಷ್ಟನ್ನು ಮಾತ್ರ ಮಿಕ್ಸ್ ಮಾಡಿ ಈ ರೀತಿ ಬೊಂಡದ ಥರ ಹಾಕ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಬೆಂದ ಮೇಲೆ ಇದು ಸಪ್ರೇಟ್ ಬರೀ ಹಾಗೆ ತಿನ್ನೋಕ್ಕೂ ಸಹ ರುಚಿಯಾಗಿರುತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಬೆಂದಾಗಿದೆ ಈಗ ಚೆನ್ನಾಗಿ. ಈಗ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಒಂದು ಇನ್ನೊಂದು ಬೋಂಡ ತೆಗೆಯೋ ಇದ್ರ ಸಹಾಯದಿಂದ ನೀಟಾಗಿ ಸೋಸ್ಕೋತಾ ಇದ್ದೀನಿ. ನೀಟಾಗಿ ಸೋಸಾದಮೇಲೆ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಬಿಡ್ತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಈಗ ಗೋಬಿ ಮಂಚೂರಿನ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಕ್ಯಾಬೇಜ್ ಮಿಕ್ಸ್ ಏನಿತ್ತು ಅದನ್ನು ಫ್ರೈ ಮಾಡಿ ಇಟ್ಬಿಟ್ಟಿದ್ದೀನಿ. ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಚಿಲ್ಲಿ ಏನಿತ್ತು ಅದನ್ನು ಸಹ ಹಾಕಿ ಈರುಳ್ಳಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಆಗಿದೆ, ನೋಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ನಾನು. ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಾದ್ಮೇಲೆ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಟಿದೆ ಉದ್ದುದ್ದಕ್ಕೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಹಾಗೇ ಟೊಮೆಟೊ ಚಿಲ್ಲಿ ಸಾಸ್ ಏನಿತ್ತು ಅದನ್ನು 1.5 ಟೇಬಲ್ ಸ್ಪೂನಷ್ಟನ್ನು ಸಹ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ಏನು ಕ್ಯಾಬೇಜ್ ಏನಿತ್ತು ಅದ್ರ ಫ್ರೈ ಏನು ಮಾಡಿ ಫ್ರೈ ಮಾಡಿ ಏನಿಟ್ಟಿದೆ ಅದನ್ನು ಸಹ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ನೋಡ್ಕೊಂಬಿಟ್ಟು ಎಷ್ಟು ಸಾಕಾಗುತ್ತೆ ಅಷ್ಟಕ್ಕೆ ಮಾತ್ರ ಮಸಾಲೆ ಪದಾರ್ಥ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಕ್ಯಾಬೇಜ್ ಫ್ರೈ ಆಗಿದೆ, ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ರೆ ಕ್ಯಾಬೇಜ್ ಫ್ರೈ ರೆಡಿ ಆಗುತ್ತೆ, ಕ್ಯಾಬೇಜ್ ಮಂಚೂರಿ ರೆಡಿ ಆಗುತ್ತೆ. ಈಗ ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಅಷ್ಟೇ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಮಗಳಿಗೂ ಸಹ ತುಂಬ ಇಷ್ಟ ಆಯಿತು. ಈಗ ನಾನು ನನ್ನ ಹಸ್ಬೆಂಡ್ ಸಹ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಂದಿದ್ದೀವಿ ತಿನ್ನಲಿಕ್ಕೋಸ್ಕರ. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ, ಹಾಗೆ ಗಂಟೆ ಬಂದುಬಿಟ್ಟು 7:30 ಆಗೋಯ್ತು. ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇದು ಕ್ಯಾಬೇಜ್ ಮಂಚೂರಿ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಕ್ಯಾಬೇಜನ್ನು ನಾನು ಆ್ಯಕ್ಚುಲಿ ಮಾಡೋದು ಕ್ಯಾಬೇಜ್ ಪಕೋಡ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಬೇಜ್ನ ಕಟ್ ಮಾಡಿದ್ದು. ಮಗಳು ಇದ್ದಳು ಮಂಚೂರಿ ಮಾಡು ಅಂದಿದ್ದಕ್ಕೆ
ಸೊ ಏನೇನೋ ಟ್ರೈ ಮಾಡಿ ಸುಮ್ಮನೆ ಹಾಗೆ ಮಂಚೂರಿ ಮಾಡಿದೆ. ನಾನು ಯಾವತ್ತೂ ಮಂಚೂರಿ ಮಾಡಿಲ್ಲ, ಕ್ಯಾಬೇಜ್ ಮಂಚೂರಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಸ್ವಲ್ಪ ಡ್ರೈ ಅನ್ನಿಸ್ತು, ನಾನು ಹಾಕಲ್ಲ ಕಡಿಮೆನೇ ಹಾಕ್ತೀನಿ ಅಂದರೆ ನನ್ನ ಹಸ್ಬೆಂಡ್ ಹಾಕು ಹಾಕು ಅಂದರು. ನನ್ನ ಮಗಳನ್ನು ಸಹ ಇನ್ನೂ ಹಾಕಿ ಅಂತ ಹೇಳಿದ್ಲು. ಸೊ ಹಾಕಿ ಸ್ವಲ್ಪ ಡ್ರೈ ಡ್ರೈ ಆಗಿ ಮಾಡಿದ್ದೀನಿ. ಓಕೆ, ತೋರಿಸ್ತೀನಿ ರೀ. ಹಾಗೆಯೇ ಹಸ್ಬೆಂಡು ಎಗ್ ಮಂಚೂರಿ ಥರ ಮಾಡ್ಕೋತೀನಿ ಅಂತ ಮಾಡ್ಕೋತಾ ಇದ್ದಾರೆ ಎಗ್ಗಲ್ಲಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಸ್ವಲ್ಪ ಡ್ರೈ ಆಯಿತು, ಸಾಸ್ ಜಾಸ್ತಿ ಹಾಕ್ಬಿಟ್ರೆ ಹುಳಿ ಬಂದುಬಿಡುತ್ತೆ, ಆಗ ನೋ ಪ್ರಾಬ್ಲಮ್. ತಿನ್ನೋವಾಗಂತೂ ತುಂಬ ಚೆನ್ನಾಗಿದೆ, ತಿನ್ನೋಕೆ ಚೆನ್ನಾಗಿದೆ. ಇವತ್ತೆಲ್ಲ ಸ್ಕೂಲ್ ಹತ್ರ ಹೋದೆ, ಸ್ಕೂಲ್ ಹತ್ರ ಸ್ವಲ್ಪ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಬಂದು ಸ್ವಲ್ಪ ಮಧ್ಯಾಹ್ನ ಮಲಗಿಬಿಟ್ಟೆ. ಹಸ್ಬೆಂಡ್ ಎರಡು ದಿನ ಆಯಿತು ಡ್ಯೂಟಿಗೆ ಹೋಗಿ, ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಇವತ್ತು ಚೆನ್ನಾಗಿ ಆಗಿದ್ದಾರೆ, ಪರವಾಗಿಲ್ಲ. ಈಗ ಅವರು ಎಗ್ ಮಂಚೂರಿ ಮಾಡ್ಕೊತಾ ಇದ್ದಾರೆ. ಎಗ್ ಚಿಲ್ಲಿ ಅಂತ ಹೇಳ್ತಾರಪ್ಪ ಅವಾಗ ಅವಾಗ, ಎಗ್ ಚಿಲ್ಲಿ ಎಗ್ ಚಿಲ್ಲಿ ಅಂತ. ಸೊ ಮಾಡ್ತಾ ಇರ್ತಾರೆ, ನಾನು ಯಾವತ್ತು ಸಹ ಶೇರ್ ಮಾಡಿಲ್ಲ, ಇವಾಗ ಮಾಡ್ತಾ ಇದ್ದಾರೆ ಅವರೂ. ಓಕೆ ಫ್ರೆಂಡ್ಸ್, ಕ್ಯಾಬೇಜ್ ಮಂಚೂರಿ ಅಷ್ಟೊಂದು ಚೆನ್ನಾಗಿ ಆಯಿತು ಅಂತ ನನಗೆ ಯಾಕೆ ಅನ್ನಿಸ್ತಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಬಟ್ ಮಾಡಲಿಕ್ಕೆ ಸರಿಯಾಗಲಿಲ್ಲ. ನಾನು ಪಕೋಡ ಮಾಡೋಣ, ಕ್ಯಾಬೇಜ್ ಪಕೋಡ ಅಂತ ಹೋಗಿ ಮಂಚೂರಿ ಮಾಡಿದ್ದಾಯಿತು. ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ನೀವು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕ್ಕೊಂಡು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಮಂಚೂರಿನೋ ಎಚ್ಚುಲಿನೋ ಏನೋ ಒಂದು ನನ್ನ ಹಸ್ಬೆಂಡ್ ಅಂತೂ ಮಾಡ್ತಾ ಇದ್ದಾರೆ, ನೋಡ್ಬೋದು. ಫ್ರೆಂಡ್ಸ್, ಏನು ನಾನು ಕ್ಯಾಬೇಜ್ ಮಂಚೂರಿ ಮಾಡಿದ್ದೆ, ಅದೇ ಬಾಣಲಿಯಲ್ಲಿ ಒಂದು 2 tablespoonಷ್ಟು ಆಯಿಲ್ನ ಹಾಕ್ಕೊಂಡಿದ್ದಾರೆ. 2 tablespoon ಆಯಿಲ್ ಹಾಕ್ಕೊಂಡು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಒಟ್ಟಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 tablespoonಷ್ಟು ಹಾಕಿದ್ದಾರೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಫ್ರೈ ಆಗಬೇಕಿದು. ಫ್ರೈ ಆದಮೇಲೆ ಏನು ನಾನು ಕರೆದಿಟ್ಕೊಂಡಿರೋ ಎಗ್ ಏನಿತ್ತು ಅದನ್ನು ಸಹ ಹಾಕ್ತಾಯಿದ್ದಾರೆ. ಹಾಕ್ಬಿಟ್ಟು ಈಗ ಅದಕ್ಕೇ ಸ್ವಲ್ಪ ಟೊಮೆಟೊ ಮತ್ತು ಚಿಲ್ಲಿ ಸಾಸ್ ಏನಿತ್ತು ಅದು ಮೇಲೇ ಹಾಕ್ತಾಯಿದ್ದಾರೆ. ಮುಂಚೆನೇ ಹಾಕಲಿಲ್ಲ ಅವರು, ಅವರದೇ ಆದ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ. 1.5 tablespoonಷ್ಟು ಹಾಕಿದ್ದಾರೆ ಟೊಮೆಟೊ ಮತ್ತು ಚಿಲ್ಲಿ ಸಾಸ್, ಹಾಗೆ ಸೋಯಾ ಸಾಸ್ 1 tablespoonಷ್ಟು ಹಾಕಿದ್ದಾರೆ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದಾರೆ. ನಾನು ಈ ಸೌಟನ್ನ ತೆಗಿ ಬೋಂಡ ತೆಗೆದೊಂದ್ಮೇಲೆ ಈ ವುಡನ್ ಸ್ಪೂನಲ್ಲಿ ಮಾಡ್ತಾಯಿದ್ದಾರೆ, ಅಂದರೆ ಪ್ಯಾನ್ ಹಾಳಾಗುತ್ತೆ ಅಂತ ಹೇಳಿದ್ಮೇಲೆ. ಸೊ ಐ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ, ನೋಡ್ಬೋದು. ಇವಾಗ ರೆಡಿಯಾಗಿದೆ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಮ್ಮ ಎಗ್ ಚಿಲ್ಲಿ ರೆಡಿ ಆಯಿತು. ಸೊ ನೋಡಿದ್ರಲ್ಲ ಎಗ್ ಚಿಲ್ಲಿ, ಮಗಳಿಗೂ ಸಹ ಹಾಕ್ಕೊಟ್ಟಿದ್ದೀನಿ. ಅವಳು ಉಫ್ ಉಫ್ ಮಾಡಿಕೊಂಡು ನಿಧಾನವಾಗಿ ಅವಳದೇ ಸ್ಟೈಲಲ್ಲಿ ತಿಂತಾ ಇದ್ದಾಳೆ. ನಮ್ಮನೆ ಇವತ್ತು ಗೋಬಿ ಮಂಚೂರಿ ಅಲ್ಲ, ಕ್ಯಾಬೇಜ್ ಮಂಚೂರಿ ಆಯಿತು. ಎಗ್ ಮಂಚೂರಿ ಅಥವಾ ಎಗ್ ಚಿಲ್ಲಿ ಏನಾದರೂ ಅಂದ್ಕೊಳ್ಳಿ, ಸಖತ್ತಾಗಿದೆ. ತುಂಬ ಇಷ್ಟ ಆಯಿತು, ಟ್ರೈ ಮಾಡಿ ಇದನ್ನು, ತುಂಬ ಚೆನ್ನಾಗಿರುತ್ತೆ. ನೀ ಇದಕ್ಕವರೆ ಬೇಳೆ ಸಾಂಬಾರು ಮಾಡಿದೆ, ಅದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಸಹ ಒಮ್ಮೆ ಟ್ರೈ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.